ಭೇಟಿಯಾಗಿ ಅವರಿವರೆನ್ನದೆ ಸೈನಿಕ ತರಬೇತಿ ಕೇಂದ್ರ ಎಲ್ಲ ಶಿಕ್ಷಕ ವೃಂದದ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಮೊದಲಿಗೆ ಪ್ರಾರ್ಥನೆ ಗೀತೆ. ಈ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಗಾನಕೋಗಿಲೆಯಾದ ರಾಮ್ ಸೌದತ್ತಿ. ಇವರನ್ನು ಜೋರ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಪುಷ್ಪಗಳು ಪರಿಮಳ ವಾಸುಸುತುವೇಳು, ತುಂಬಿಗಳು ರಸದುಂಬಿ ಹಾಡುತ್ತುವೆ ಕೇಳು. ಪುಷ್ಪಗಳು ಪರಿಮಳ ವಾಸುಸುತುವೇಳು, ತುಂಬಿಗಳು ರಸದುಂಬಿ ಹಾಡುತ್ತುವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳ ವಾಸುಸುತುವೇಳು, ತುಂಬಿಗಳು ರಸದುಂಬಿ ಹಾಡುತ್ತುವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು. ಒಂದು ಪುಷ್ಪಾಚರಣೆ ನೀಡುವ ಬಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ನಮ್ಮ ಸಂಸ್ಥೆಯ ಪಿ ಟೀಚರ್ ಆದಂತ ಮಂಜು ಸರ್ ಅವರಿಗೆ ಮಂಜುನಾಥ ತಂಡ ಬಂದು ಪುಷ್ಪ ನೀಡುವಂತ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಇನ್ನೂರು ಪಿ ಟೀಚರ್ ಆದಂತ ಶ್ರೀ ತ್ರಿಶೂಲ್ ಸರ್ ಅವರಿಗೆ, ನಮ್ಮ ಸಂಸ್ಥೆಯ ಸುಧೀರ್ ಬಂದು ಅವರಿಗೆ ಪುಷ್ಪ ನೀಡುವಂತ. ಹಾಗೆ ನಮ್ಮ ಸಂಸ್ಥೆಯ ಇನ್ನೂರು ಪಿ ಟೀಚರ್ ಅಂತ ರವಿ ಸರ್ ಅವರಿಗೆ ಕೋಮಲ್ ಬಂದು ಪುಷ್ಪಾರ್ಚನೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯ ಗುರುಗಳಾದಂಥ ಶ್ರೀ ಯಮನೂರ್ ಸರ್ ಅವರಿಗೆ ರಾಮ್ ಸೌದತ್ತಿ ಬಂದು ಪುಷ್ಪಾರ್ಚನೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಇನ್ನೂರು ಪಿ ಟೀಚರ್ ಆದಂಥ ಭೀಮಪ್ಪ ಸರ್ಗೆ ಅಭಿ ಬಂದು ಪುಷ್ಪಾಚರಣೆ ನೀಡೋಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಇನ್ನೋರ್ವ ಶಿಕ್ಷಕರಾದಂಥ ರಮೇಶ್ ಸರ್ಗೆ ಅಬ್ಬಾಸಣ್ಣ ಬಂದು ಪುಷ್ಪಾಚರಣೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪ ನೀಡಿದಂಥ ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳು. ಈಗ ಸಮಯದ ಅಭಾವವಿರುವುದರಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಂದ ಶಿಕ್ಷಕರ ಬಗ್ಗೆ ಒಂದೆರಡು ಮಾತುಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾವು ಕಲಿಸಿದ ಗುರುಗೆ ನೆನೆಸುವಂಥ ಒಂದು ದಿನ ಇವತ್ತು, ಒಂದು ವಿಶೇಷ ದಿನ. ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ವೇದಿಕೆ ಮೇಲಾದಂಥ ಆಶೀನರಾದಂಥ ಎಲ್ಲ ನಮ್ಮ ಗುರುರು ಬಂದವಿ, ಹಾಗೂ ನಮ್ಮ ಸೈನಿಕ ತರಬೇತಿ ಕೇಂದ್ರದ ಎಲ್ಲ ಶಿಬಿರಾರ್ಥಿಗಳೇ, ಹಾಗೂ ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳೇ, ಒಂದು ವಿಶೇಷ ಏನಪ್ಪ ಅಂದ್ರೆ, ಮೊದಲಿನ ಕಾಲದಾಗ ನಾವು ಶಿಕ್ಷಣವನ್ನು ಕಲಿಬೇಕಾದ್ರೆ ಯಾವ ರೀತಿ ಇರ್ತಿತ್ತು ಅಂದ್ರೆ, ಗುರುಗಳ ಸೇವೆ ಮಾಡೋದಿರ್ತಿತ್ತು ರೀ. ಅವಾಗ ಗುರುಗಳ ಸೇವೆ ಮಾಡ್ತಾನೆ ಅವರು ಒಪ್ತಾ ಇರಲಿಲ್ಲ, ರಾತ್ರಿ ಹಗಲಿ ಸೇವೆಯನ್ನು ಮಾಡ್ತಾಯಿದ್ರು ಶಿಕ್ಷಣವನ್ನು ಕಲಿಬೇಕಾದ್ರೆ ಆಗಿನ ಕಾಲದಾಗ ರೀ. ಈಗೇನು ಹಂಗಿಲ್ಲ, ಈಗ ರೊಕ್ಕ ಕೊಟ್ಟು ನೀವು ಎಲ್ಲ ಕಡೆ ಕಲಿತೀರಿ. ಆದರೆ ನಿಮ್ಮಲ್ಲಿ ಏನು ಭಾವನೆ ಇರಬಾರ್ದಂದ್ರೆ, ನಾವು ರೊಕ್ಕನ ಕೊಡ್ತೀನಿ ನೀವೇನು ಕಲಿಸಿರ ಅನ್ನೋ ಭಾವನೆ ಯಾವತ್ತೂ ಇರಬಾರ್ದು. ಒಂದು ಅಕ್ಷರವನ್ನು ಕಲಿಸಿದ್ರೆ ಅವ್ನು ನಿಮ್ಮ ಗುರುನ ತಲೆ ನೆನಪಿಟ್ಟುವರಿ. ಒಂದು ಅಕ್ಷರ ನೀವು ಅವನಿಂದ ಕಲ್ತಿರಪ್ಪ ಅಂದ್ರೆ ಅವ್ನು ನಿಮ್ಗೆ ಗುರುನ ನಿಮ್ಗಿಂತ ಸಣ್ಣವಿರಲಿ ದೊಡ್ಡವಿರಲಿ. ನಿಮಗೇನೋ ಒಂದು ಹೊಸ ವಿದ್ಯೆ ಕೊಟ್ಟನಪ್ಪ ಅಂದ್ರೆ ಅವ ಗುರು ಅಂತ ನಾವು ತಿಳ್ಕೊಬೇಕು. ಆಮೇಲೆ ಯಾವತ್ತೂ ನಾವು ಗುರುಗಳಿಗೆ ವಿನಯತೆಯಿಂದ ನಡ್ಕೋಬೇಕು ಜೀವನದಾಗ. ಅಂದರೆ ನಾವು ಜೀವನದಾಗ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇದಕ್ಕೊಂದು ಸಣ್ಣ ಉದಾಹರಣೆ ನಾನು ಕೊಡ್ಬೇಕಂದ್ರೆ, ಒಂದು ಅನಾಥ ಆಶ್ರಮ ಇರ್ತೈತಿ, ಅಲ್ಲಿ ಒಬ್ಬ ಹುಡುಗ ಬೆಳೆದಿರ್ತಾನೆ, ಬೆಳೆದು ಅಲ್ಲೇ ಎಲ್ಲ ಕಲಿತಾನೆ ನಾವು. ಸಾಲಿ ಹೈಸ್ಕೂಲು ಆಗ್ತದೆ, ಪಿ ಯು ಸಿ ಆಗ್ತದೆ, ಡಿಗ್ರಿ ಆಗ್ತದೆ, ಪ್ರತಿನಿತ್ಯ ಅಲ್ಲೇ ಕೆಲಸ ಮಾಡ್ತಾ ಅವು ಅಲ್ಲಿ ಇರ್ತಾನ ಅನಾಥ ಆಶ್ರಮದಾಗ. ಅಲ್ಲಿ ಗುರುಗಳು ಅವ್ನಿಗೆ ಕೇಳಾತಿಲ್ಲ ಎಲ್ಲರಿಗೂ. ಅಲ್ಲಿ ಗುರುಗಳು ಅವ್ನಿಗೆ ಏನು ಹೇಳ್ತಿರ್ತಾರಂದ್ರೆ, ದಿನ ಕೆಲಸ ಹೇಳ್ತಿರ್ತಾರೆ. ಏನು ಗೇಟ್ ಹಾಕಿಲ್ಲ ಅಂದರೆ ರಾತ್ರಿ ಅವ್ನು ಗೇಟ್ ಹಾಕಪ್ಪ, ಗೇಟ್ ಹಾಕಿಲ್ಲ ಗೇಟ್ ಹಾಕು. ಅವ ದಿನ ಗುರುಗಳು ಕೆಲಸ ಹೇಳ್ತಿರ್ತಾರೆ ಅವನು.
ಈ ಮತ್ತೆ ಏನು ಹೇಳ್ತಿರ್ತಾರೆ, ಲೈಟ್ ಯಾರು ಫುಲ್ಲಾಯಿತ್ತು ರೂಮ್, ರೂಮ್ನಾಗ ಯಾರು ಇರಲಿಲ್ಲ ಲೈಟ್ ಆಫ್ ಮಾಡು, ಫ್ಯಾನ್ ಸುಮ್ಮನೆ ತಿರುಗ್ತಾ ಇತ್ತಂದ್ರೆ ಫ್ಯಾನ್ ಬಂದ್ ಮಾಡು. ದಿನ ಕೆಲಸ ಹೇಳ್ತಿರ್ತಾರೆ ಗುರುಗಳು, ದಿನ ಹೇಳ್ತಿರ್ತಾರೆ, ದಿನ ಅಲ್ಲೇ ಬೆಳೆದಿರ್ತಾನೆ ನಾವು, ಅಲ್ಲೇ ಬೆಳೆದು ಆಮೇಲೆ ಏನಾಗ್ತದೆ ಬೇಸರ ಆಗಿಬಿಡ್ತೈತಿ ಅವ್ನು. ಏನು ಗುರುಗಳಪ್ಪ ದಿನ ಸೇವೆ ಮಾಡಿ ಮಾಡಿ ಸಾಕಾಗಿತ್ತು ನನಗೆ, ಬೇಸರ ಬಂದೈತಿ, ಎಲ್ಲಿಯಾದರೂ ನಾನು ನೌಕರಿ ಹೋಗ್ಬೇಕಂತೇಳಿ ವಿಚಾರ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಏನಾಕೈತಿ ಅಂದ್ರೆ ಅಲ್ಲೊಂದು ಮ್ಯಾನೇಜರ್ ಪೋಸ್ಟ್ ಕಾಲ್ಫಾರ್ಮ್ ಆಗಿರ್ತದೆ, ಮ್ಯಾನೇಜರ್ ಪೋಸ್ಟ್ ಕಾಲ್ಫಾರ್ಮ್ ಆಗಿರ್ತದೆ. ಅವ ಏನು ಮಾಡ್ತಾನಪ್ಪ ಅಂದ್ರೆ ಆ ಹುಡುಗ ಮ್ಯಾನೇಜರ್ ಪೋಸ್ಟ್ಗೆ ಅರ್ಜಿ ಹಾಕ್ತಾನೆ ರೀ, ಅರ್ಜಿ ಹಾಕ್ತಾನೆ, ಅರ್ಜಿ ಹಾಕಿದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಹೋಗ್ತದೆ, ಹೋದ್ಮೇಲೆ ಅವ್ನಿಗೆ ಇಂಟರ್ವ್ಯೂ ಲೆಟ್ರ್ ಬರ್ತದೆ, ಇಂಟರ್ವ್ಯೂ ಲೆಟ್ರ್ ಬರ್ತದೆ, ಇಂಟರ್ವ್ಯೂ ಲೆಟ್ರ್ ಬಂದಾಗ ಅವ್ನು ಗುರುಗಳಿಗೆ ಒಂದು ಮಾತು ಹೇಳಂಗಿಲ್ಲ ರೀ, ಅವ್ನಿಗೆ ಏನು ಬೇಡಾಗಿರ್ತೈತೆ ಅಂದ್ರೆ ಆ ಗುರುಗಳ ಹತ್ರ ಇರೋದು ಬೇಡಾಗಿರ್ತೈತೆ ರೀ, ಅವ್ನು ಆ ಹಾಸ್ಟೆಲ್ನಾಗ ಇರೋದು ಬೇಡಾಗಿರ್ತೈತೆ ಅವ್ನು. ಅಂದ್ರೆ ದಿನ ಕೆಲಸ ಹೇಳ್ತಾರಂತ ಅವರು, ದಿನ ಕೆಲಸ ಹೇಳ್ತಾರೆ ಅಂತ ತಿಳ್ಕೊಂಡು ಬೇಡಾಗಿರ್ತದೆ ಗುರುಗಳಿಗೆ ಹೇಳೋದಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂದ್ರೆ ಅವ ಇಂಟರ್ವ್ಯೂ ಹೋಗ್ಕಂಡ್ರಿ, ಇಂಟರ್ವ್ಯೂ ಹೋಗ್ತಾನೆ, ಇಂಟರ್ವ್ಯೂ ಆದಮೇಲೆ ಫಸ್ಟಿಗೆ ಗೇಟ್ ಹೋಗ್ಕಂಡ್ರಿ, ಗೇಟ್ ಹೋಗ್ಬಿಡ್ದ ಅವಾಗ ಏನು ಕಾಣಿಸ್ತದೆ ಅಂದ್ರೆ ಯಾರೂ ಇರಂಗಿಲ್ಲ ರೀ ಅಲ್ಲಿ, ಗೇಟ್ ಓಪನ್ ಇರ್ತದೆ, ಯಾರೂ ಇರಂಗಿಲ್ಲ, ಗೇಟ್ ಓಪನ್ ಇರ್ತದೆ. ಆ ಗೇಟ್ ಓಪನ್ ಇದ್ದಿದ್ದು ನೋಡಿ ಆ ಗೇಟನ್ನು ಹಾಕ್ತಾನ ರೀ, ದಿನ ರೋಡಾರಿ ಅವಾಗ ಹಾಸ್ಟೆಲ್ದಾಗ ಹಾಕಿ ಅವ, ಅದಕ್ಕೆ ಅವ ಗೇಟನ್ನು ಹಾಕ್ತಾನೆ ರೀ, ಗೇಟ್ ಹಾಕಿ ಹಂಗೆ ಮುಂದೆ ಬರ್ತಾನೆ ರೀ, ಮುಂದೆ ಬಂದ ಒಂದು ರೂಮ್ ಬರ್ತಾನೆ, ರೂಮ್ ಬಂದಮೇಲೆ ಆ ರೂಮ್ನಾಗ ಯಾರೂ ಇಲ್ಲ, ಇಂಟರ್ವ್ಯೂ ನಡೆಯೋದು ಒಳಗೈತೆ ರೀ, ಇದು ಫಸ್ಟ್ ಸ್ಟಾರ್ಟಿಂಗ್ ರೀ ಹಾಲ್, ಆ ರೂಮ್ನಾಗ ಯಾರೂ ಇರಂಗಿಲ್ಲ, ಅಲ್ಲಿ ನೋಡ್ತಾನೆ ಫ್ಯಾನ್ ತಿರುಗ್ತಾ ಇರ್ತೈತಿ, ಫ್ಯಾನ್ ತಿರುಗ್ತಿರ್ತೈತಿ, ಆಮೇಲೆ ಲೈಟ್ ಹೋಗ್ತಿರ್ತೈತಿ ರೀ, ಅವ ಖಾಲಿ ಆಯ್ತಿತ್ತು ತಿಳ್ಕೊಂಡು ದಿನ ರೂಡಾರಿ ಅವ್ನು ತಲೆಯಾಗ ಮೈಂಡ್ ಸೆಟ್ ರೀ, ಅವ ಫ್ಯಾನ್ ಬಂದ್ ಮಾಡ್ತಾನೆ ರೀ, ಆಮೇಲೆ ಲೈಟು ಬಂದ್ ಮಾಡ್ತಾನೆ, ಲೈಟು ಬಂದ್ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗ್ತಾನೆ, ಒಳಗಡೆ ಕುಂಡಿರ್ತಾನೆ. ಅಲ್ಲಿ ಇಂಟರ್ವ್ಯೂ ಎಷ್ಟು ಜನ ಬಂದಿರ್ತಾರೆ ಅಂದ್ರೆ 500 ಜನ ಇಂಟರ್ವ್ಯೂ ಬಂದಿರ್ತಾರೆ, ಟೋಟಲ್ 500 ಜನ ಇಂಟರ್ವ್ಯೂ ಬಂದಿರ್ತಾರೆ. ಅಲ್ಲಿ ಸೀಟ್ ಬೇಕಾಗಿರೋದು ಒಂದು ಪೋಸ್ಟ್ ಇರ್ತದೆ, ಮ್ಯಾನೇಜರ್ ಪೋಸ್ಟ್. ಆಮೇಲೆ ಎಲ್ಲರೂ ಇಂಟರ್ವ್ಯೂ ಲೇಟಾಗಿ ಬಂದಿರ್ತಾನೆ ರೀ, ಎಲ್ಲರದು ಇಂಟರ್ವ್ಯೂ ಮುಗಿತದೆ, ಮುಗಿದ್ಮೇಲೆ ಲಾಸ್ಟ್ ಇಂಟರ್ವ್ಯೂ ಹೋಗ್ತಾನೆ ರೀ. ಲಾಸ್ಟ್ ಇಂಟರ್ವ್ಯೂ ಆದಾಗ ಅಲ್ಲಿ ಏನಾಗ್ತದಪ್ಪ ಅಂದರೆ ಡೈರೆಕ್ಟ್ ಅವಾಗ ಸಿಲೆಕ್ಷನ್ ಲೆಟ್ರ್ ಕೊಟ್ಬಿಡ್ತಾರೆ ಡೈರೆಕ್ಟ್ರ್ ಅವನು, ಅವನೇನು ಪ್ರಶ್ನೆಯೇ ಮಾಡೋದಿಲ್ಲ ರೀ, ಅವರು ನೇರವಾಗಿ ನೀವು ಸಿಲೆಕ್ಷನ್ ನಾಳೆಯಿಂದ ಡ್ಯೂಟಿ ಜಾಯ್ನ್ ಆಗ್ರಿ ಅಂತ ಹೇಳ್ತಾರೆ. ಅವ್ನು ವಿಚಿತ್ರ ಕಣ, ನಾನು ಏನು ಪ್ರಶ್ನೆಯೂ ಕೇಳಿಲ್ಲ, ನನ್ನ ಡಾಕ್ಯುಮೆಂಟು ಚೆಕ್ ಮಾಡಿಲ್ಲ, ಆಮೇಲೆ ನನ್ನ ಯಾವುದೇ ರೀತಿ ಸಂದರ್ಶನ ನೀವು ಮಾಡಿಲ್ಲ, 500 ಜನ ಬಂದಾರ, ಇರೋದು ಒಂದು ಸೀಟ್ ಐತಿ, ನನಗೆ ಹಂಗೆ ನೇರವಾಗಿ ನೀವು ಸಿಲೆಕ್ಷನ್ ಮಾಡಿರಿ ಅಂತ ಕೇಳ್ತಾನ. ಅವ್ರು ಹೇಳ್ತಾರೆ ಅಲ್ಲಿ ಕೂತವ್ರು, ಅಲ್ಲಿ ಕೂತವರು ಆ ಸಂಸ್ಥೆಯ ಚೇರ್ಮನ್ರು ಕೂತಿರ್ತಾರೆ ಅಲ್ಲಿ ಇಂಟರ್ವ್ಯೂ ಆಗ, ಅವ್ರು ಹೇಳ್ತಾರೆ ನೀ ಏನೇನು ಮಾಡಿದ ಅನ್ನೋದು ನಾವು ಕ್ಯಾಮ್ರಾದಾಗ ಇಲ್ಲೇ ಕೂತು ನೋಡಿದೀವಿ ಅಂತಾರೆ. ಅವ್ರು ಏನು ಮಾಡ್ತಾನೆ, ಫಸ್ಟ್ ಕೆಲಸ ಅವ ಗೇಟ್ ಹಾಕಿರ್ತಾನೆ ರೀ, ಆಮೇಲೆ ಬಂದು ಫ್ಯಾನ್ ತಿರ್ಗಿ ಫ್ಯಾನ್ ಬಂದ್ ಮಾಡಿರ್ತಾನೆ, ಆಮೇಲೆ ಲೈಟ್ ಆಫ್ ಮಾಡಿರ್ತಾನೆ, ಅದನ್ನು ನೋಡ್ತಾನೆ. ನೋಡಿ ಅವ್ರು ಹೇಳ್ತಾರೆ ನೀ ಏನೇನು ಮಾಡಿದ್ವಿ ಕ್ಯಾಮ್ರಾದಾಗ ಎಲ್ಲ ಕೂತು ನೋಡಿವಿ, ಈ ಸಂಸ್ಥೆಯಲ್ಲಿ ಏನು ಹಾಳಾಗೋದಿದ್ರು ಸಹಿತ ತಡಿ ಶಕ್ತಿ ನಿಂತೈತಿ, ಅದ್ರ ಸಲುವಾಗಿ ನಿನ್ನ ನಾವು ಸಿಲೆಕ್ಷನ್ ಮಾಡಿದ್ವಿ ಅಂತ ಅಂದಾಗ ಅವ್ನ ಕಣ್ಣಾಗ ನೀರು ಬರ್ತಾರೆ. ದೊಡ್ಡ ಪೋಸ್ಟ್ ರೀ, ಮ್ಯಾನೇಜರ್ ಪೋಸ್ಟ್ ಇರ್ತದೆ, ಅದು ಪೇಮೆಂಟ್ ಭಾಳ ಇರ್ತದೆ, ಅವ್ನ ಕಣ್ಣಾಗ ನೀರು ಬರ್ತದೆ. ಅವಾಗ ಅವ್ರ ಗುರುವಿನ ನೆನಪು ಬರ್ತದೆ, ಅವ್ನು ಗುರುವಿನ ನೆನಪು ಬಂದು ಅವಾಗ ನೆನಪು ಮಾಡ್ಕೋತಾನೆ ಅವ್ನ ಗುರುವಿನ ಅಂದರೆ ದಿನ ಏನು ಹಾಸ್ಟೆಲ್ದಾಗ ಮಾಡ್ತಿದ್ರಲ್ಲ ಅದೇ ಕೆಲಸನೇ ಇಲ್ಲಿ ಮಾಡಿ ಅವ್ನು ಸಿಲೆಕ್ಷನ್ ಹಾಕಂಡ್ರಲ್ಲಿ. ಆಮೇಲೆ ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೆ ಆಯ್ತದ ಬರ್ತಾನೆ, ಕಣ್ಣಾಗ ನೀರು ಬರ್ತಾವೆ, ಬಂದು ಹಂಗೆ ಬರ್ತಾನೆ, ಅವ್ನು ಇರೋ ಹಾಸ್ಟೆಲ್ಗೆ ಬರ್ತಾನೆ. ಅಲ್ಲಿ ಬಂದ ಹೋಗಿ ಗುರುಗಳ ಹತ್ರ ಹೋಗಿ ಕಾಲು ನಮಸ್ಕಾರ ಮಾಡ್ತಾನೆ, ಫಸ್ಟ್ ಕಾಲು ನಮಸ್ಕಾರ ಮಾಡಿ ಅಳಾಕ್ ಚಾಲು ಮಾಡ್ತಾನೆ ರೀ, ಅಳಾಕ್ ಚಾಲು ಮಾಡ್ತಾನೆ. ಅವಾಗ ಗುರುಗಳು ಕೇಳ್ತಾರೆ ಯಾಕೆ ನೀ ಅಳ್ತಿ ಅಂತ ಕೇಳ್ತಾರೆ. ಅವಾಗ ಆ ಹುಡುಗಿ ಹೇಳ್ತಾನೆ ಗುರುಗಳ ನೀವು ದಿನ ನಾನು ಬೀಯ್ತೀರಿ, ನನ್ನ ಕೆಲಸ ಭಾಳ ಹಸ್ತೀರಿ ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಿಲ್ಲದೆ ನಾವು ಒಂದು ನೌಕರಿಗೆ ಅರ್ಜಿ ಹಾಕಿನಿ, ಆ ನೌಕರಿ ಅರ್ಜಿ ಹಾಕಿದಲ್ಲಿ ನಂದು ಏನಾಗಿತ್ತು ಅಂದರೆ ಸಿಲೆಕ್ಷನ್ ಆಗೈತಿ ಅಂತ ನಾವು. ಅವಾಗ ಗುರುಗಳು ಹೇಳ್ತಾರೆ ಸಿಲೆಕ್ಷನ್ ಆದರೆ ನೀ ಖುಷಿ ಪಡಬೇಕು, ಅದನ್ನು ಬಿಟ್ಟು ನೀ ಅಳಾತದ ಯಾಕೆ ಅಂತಾರೆ. ಅವಾಗ ಅವ್ನು ಹೇಳ್ತಾನೆ ಗುರುಗಳ ನೀವು ಬೇದಿದ್ದು ನಿಮ್ಮ ಮೇಲೆ ನಾವು ಸಿಟ್ಟು ತಿಳ್ಕೊಂಡು ನಾ ಏನು ಮಾಡಿನಿ ಅಂದ್ರೆ ನಿಮ್ಗೆ ಹೇಳಲ್ದಾನೆ ನೌಕರಿಗೆ ಅರ್ಜಿ ಹಾಕಿನಿ, ನಿಮಗೆ ಹೇಳಲ್ದಾನೆ ಇಂಟರ್ವ್ಯೂ ಹೋಗಿನಿ, ಬಟ್ ನಿಮ್ಮ ಇಲ್ಲಿ ಹಾಸ್ಟೆಲ್ ಬಿಟ್ಟು ನಾವು ಹೊರಗೆ ಹೋಗಬೇಕು ಅಂತೇಳಿ ವಿಚಾರ ಮಾಡಿಕೊಂಡು ನಾನು ನಿಮಗೆ ಹೇಳಲ್ದಾನೆ ಎಲ್ಲ ಮಾಡೀನಿ, ಆದರೆ ದಿನ ನೀವೇನು ನನಗೆ ಇಲ್ಲಿ ಹೇಳ್ತಿದ್ರಲ್ಲ ಬುದ್ಧಿ ಮಾತು ಅದೇ ಇವತ್ತು ನನಗೆ ನೌಕರಿ ಕೊಟ್ಟಿತು ಅಂತ ನಾವು ಅಂದು ಅಳಾಕೆ ಚಾಲು ಮಾಡ್ತಾನೆ. ಅವಾಗ ಗುರುಗಳು ಹೇಳ್ತಾರೆ ಅಳಬೇಡ, ಆಗಿದ್ದೆಲ್ಲ ಒಳ್ಳೇದಕ್ಕಾಗಿದೆ, ನಿನಗೆ ನೌಕರಿ ಸಿಕ್ಕಿದಂದ್ರೆ ಭಾಳ ಒಳ್ಳೇದಾಯಿತು ತಿಳಿಸಿಂದ ಗುರುಗಳು ಹೇಳಿ ಸಮಾಧಾನ ಮಾಡ್ತಾರೆ. ಅಂದರೆ ಈ ತಾತ್ಪರ್ಯ ಏನಪ್ಪ ಅಂದರೆ ಈ ಕಥೆದು ನಾವು ಹೇಳೋದು, ನಾವು ಗುರುಗಳು ಏನೋ ಬೀದರು ಏನೋ ಸಿಟ್ಟು ಮಾಡಿರು ಸಹಿತ ಅದರಿಂದ ಏನೋ ಒಂದು ನಿಮ್ಗೆ ಒಳ್ಳೇದಾಕಿರ್ತೈತೆ ರೀ, ಯಾವುದೇ ದಾರಿಯಲ್ಲಿ ಒಂದು ಒಳ್ಳೇದಾಕಿರ್ತೈತೆ. ಯಾವತ್ತೂ ನಿಮ್ಗೆ ಗೊತ್ತಿರಲಿ, ನಾವು ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು, ತಂದೆ ತಾಯಿಗೆ ಗೌರವ ಕೊಡಬೇಕು, ಆಮೇಲೆ ಮನೆಯಾಗ ಹಿರಿಯರು ಇರ್ತಾರೆ ಅವ್ರಿಗೆ ಗೌರವ ಕೊಡಬೇಕು. ಈ ಕೆಲವೊಂದು ನಿಮ್ಮ ವಯಸ್ಸು ಹೆಂಗಿರ್ತೈತೆ ಅಂದ್ರೆ ಈಗ ನಾ ಹೇಳಿದ್ದ ಸರಿ ಅಂತೀರಿ ನೀವು, ಈ ಸದ ನಿಮ್ಮ ವಯಸ್ಸು ಹೆಂಗೈತೆ ಅಂದ್ರೆ ನಾ ಹೇಳಿದ್ದ ಸತ್ಯ ನಾ ಹೇಳಿದ್ದ ಸರಿ, ಬೇರೆ ಯಾರು ಏನು ಹೇಳಿರೋ ಅದೆಲ್ಲ ಸುಳ್ಳು ಅಂತೀರಿ ನೀವು, ಈಗ ನಾವು ಹೇಳತ್ತಿದ್ದೆ ಅಂದ್ರೆ ಅವೇನು ಹೇಳ್ತಾನೆ ಮಾಸ್ತರ್ ಅಂತೀರಿ ನೀವು, ನಿಮ್ಮ ಬಾಯಲ್ಲಿ ಮಾತುಗಳು ಅಂತ ಬರ್ತಾವೆ ರೀ. ಈಗಿನ ಹುಡುಗರು ಹೆಂಗಪ್ಪ ಅಂದ್ರೆ ಟೀಚರ್ಸ್ ಕೂತು ಒಂದಕ್ಕೆ ಮಾಡಿದ್ರೆ ಹುಡುಗರು ಎದ್ದು ನಿಂತು ಒಂದಕ್ಕೆ ಮಾಡ್ತಾವತ್ರಿ, ಟೀಚರ್ಸ್ ಎದ್ದು ನಿಂತು ಒಂದಕ್ಕೆ ಮಾಡಿದ್ರೆ ಹುಡುಗರು ಓಡಿಯಾಡಿ ಒಂದಕ್ಕೆ ಮಾಡ್ತಾರತ್ರಿ,
ಅಂದರೆ ಕಾಲು ಅಂಥ ಕಾಲು ಬಂದುಬಿಟ್ಟಿದ್ರಿ ಈಗ. ಹಂಗೆ ನಮ್ಕಿತ ಒಂದು ಹೆಜ್ಜೆ ಮುಂದೆ ಹೋಗಿರಿ ನೀ, ಈಗ ಹಿಂದೇನು ಬರೋದಿಲ್ಲ, ನಮ್ಕಿತ ಒಂದು ಹೆಜ್ಜೆ ಮುಂದೆ ಹೋಗಿರ್ತೀರಿ. ಆದರೂ ಸಹಿತ ನಮ್ಮ ಜೀವನದಾಗ ನಾವು ಯಾವತ್ತೂ ಸಣ್ಣವರಾಗಿ ಬೆಳಿಬೇಕು. ಸಣ್ಣವರಾಗಿ ಬೆಳೆದ್ರೆ ಜೀವನದಾಗ ನಾವು ದೊಡ್ಡವರಕ್ಕೆ ಇದೊಂದು ಫಸ್ಟ್ ಎಲ್ಲರೂ ನೆನ್ಪಿಟ್ಕೋಬೇಕು. ಯಾಕಪ್ಪ ನೀವು ಯಾರ್ದೋ ಒಬ್ರು ಕಾಲು ನಮಸ್ಕಾರ ಮಾಡಿರಿ, ಕಾಲು ನಮಸ್ಕಾರ ಮಾಡಿರಿ ಅಂದ್ರೆ ಅವಾಗ ನೀವು ಸಣ್ಣವರಾಗಿ ಕಾಲು ನಮಸ್ಕಾರ ಮಾಡಿರ್ತೀರಿ. ಆದರೆ ನೀವು ಯಾರು ಮನುಷ್ಯನೇ ದೊಡ್ಡವರಾಕಿರಿ ಅಂದ್ರೆ ಅವ್ರೇನು ಕಾಲು ನಮಸ್ಕಾರ ಮಾಡಿಸ್ಕೊಂಡಿರ್ತಾರಲ್ಲ ಅವ್ರ ಮನುಷ್ಯನೇ ನೀವು ದೊಡ್ಡವರಾಗಿರ್ತೀರಿ, ಗೊತ್ತಿರಲಿ. ಯಾವತ್ತು ನೀವು ಅವ್ರ ಮನುಷ್ಯನೇ ದೊಡ್ಡವರಾಗಿರ್ತೀರಿ. ನಾವು ಇನ್ನೊಬ್ರು ಮುಂದೆ ಸಣ್ಣವರಾಗಿ ನಡ್ಕೊಂಡ್ವಿ ಅಂದ್ರೆ ಅವ್ರ ಭಾವನೆಯಲ್ಲಿ ನೀವು ದೊಡ್ಡವರು. ಯಾವತ್ತು ದೊಡ್ಡವರು ಅಂದರೆ ಜೀವನದಾಗ ನಾವು ದೊಡ್ಡವರಾಗಿ ಬೆಳಿತೀವಿ, ಗೊತ್ತಿರಲಿ. ಯಾವತ್ತು ಸಣ್ಣವರಾಗಿ ಬೆಳೆಯೋಕೆ ಪ್ರಯತ್ನ ಮಾಡಬೇಕು. ಈ ಶಿಕ್ಷಕರ ದಿನಾಚರಣೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕಲಿಸಿದ ಗುರುವನ್ನು ನಾನು ನೆನಪಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇವತ್ತಿನ ಕಾರ್ಯಕ್ರಮ, ಇವತ್ತು ಅನಿಲ್ ಫೋನ್ ಹಚ್ಚಿದ ನನಗೆ 2 ಗಂಟೆಗೆ ಫೋನ್ ಹಚ್ಚಿ ಹೇಳ್ದ ಸರ್ ಎಲ್ದರಿ ಅಂದ ಮೊದಲು ನಾವು ಒಮ್ಮೆ ಏನಾಯ್ತು ಆಮೇಲೆ ಇನ್ನೇ ಅವ್ನು ಎಲ್ದರಿ ಅಂದ್ಕೊನ ನಮಗೆ ಯಾಕೆ ಪಾಯಿನ್ಯ ಯಾಕೆ ಪಾಯಿನಿ ಇಲ್ಲಿ ಸರ್ ಎಲ್ದರಿ ಅಂದ ಬರಾತನ ಪೈಲೆ ದಾರಿ ಆಗದೆ ನೀನು ಸರ್ ಶಿಕ್ಷಕರ ದಿನಾಚರಣೆ ಮಾಡ್ಬೇಕಂತ ಮಾಡಿದೀರಿ ಅಂತಂದ. ಆಯ್ತಪ್ಪ ಮಾಡ್ರಿ ಅಂತ ಇನ್ನೇನು. ಆಮೇಲೆ ವಾಲಿಬಾಲ್ ಮಾಡ್ಬೇಕಂತ ಮಾಡೀವಿ ರೀ ಶಿಕ್ಷಕರಿಗೆ, ಆಮೇಲೆ ಹುಡುಗರಿಗೆ ವಾಲಿಬಾಲ್ ಆಡಿಸ್ತೀರಿ ಅಂತಂದ. ನೀವು ಇರ್ಬೇಕ್ರಿ ಆ ಟೈಮ್ ಕಂದ ಆಯ್ತು ಇರ್ತೀನಿ ಅಂತ ಅನ್ಯ. ಅಂದ್ರೆ ಈ ಎಲ್ಲರೂ ಕೂಡಿ ನೀವು ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ಇದೆ, ನಮ್ಮ ನಾವು ಮಾಡ್ಕೋಬಾರ್ದು ರೀ. ಹೋದ ಸಲನೂ ಒಂದು ಮಾಡಿದರು ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ವಿದ್ಯಾರ್ಥಿಗಳು ಮಾಡಿದರು. ನಾ ಬೆಳಗ್ಗೆ ನೆನಪು ಮಾಡೀನಿ ಕ್ಲಾಸ್ನಾಗ ಅದನ್ನು ವಿದ್ಯಾರ್ಥಿಗಳು ಮಾಡಿದರು. ಈಗ ನೀವು ವಿದ್ಯಾರ್ಥಿಗಳು ಮಾಡಲಿಕ್ಕೆ ಸುಮ್ಮನೆ ಇದ್ದೇವೆ ನಾವು. ನಾನಾಗಿ ಮುಂದಾಗಿ ಕಾರ್ಯಕ್ರಮ ಮಾಡಿರತ್ತೆ ಯಾರಿಗೂ ಹೇಳಿರ್ಕಿಲ್ಲ, ಶಿಕ್ಷಕರಿಗೆ ಹೇಳಿರ್ಕಿಲ್ಲ, ಆಮೇಲೆ ವಿದ್ಯಾರ್ಥಿಗಳಿಗೆ ನೆನಪು ಮಾಡೀನಿ ಅಷ್ಟೆ. ಆದ್ರೂ ಸಹಿತ ನೀವೆಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಮಾಡಿದಿರಿ, ನಮಗೆಲ್ಲರಿಗೂ ಖುಷಿ. ಇದೇ ರೀತಿ ನಿಮ್ಮ ಗೌರವ ನಮ್ಮ ಶಿಕ್ಷಕರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದರೆ ಇನ್ನೂ ನೀವು ವಾಲಿಬಾಲ್ ಆಡೋರ್ದು ರೀ, ಹೆಚ್ಚಿಗೆ ಮಾತಾಡೋದು ಬೇಡ. ಅದೇನೋ ಗಾದಿ ಮಾತದ ಎಲ್ಲ ಕಡೆ ನಾನು ಹೇಳ್ತೇನೆ, ಏನಪ್ಪ ಅಂದರೆ ಹೆಣ್ಮಕ್ಳನ್ನ ಕರಂಡಿ ಮುಂದೆ ನಿಲ್ಲಿಸಬಾರ್ದತ್ತ, ಉಪನ್ಯಾಸಕರ ಕೈಯಾಗಿ ಮೈಕ್ ಕೊಡಬಾರ್ದು. ಹೆಣ್ಮಕ್ಳನ್ನ ಕರಂಡಿ ಮುಂದೆ ನಿಲ್ಲಿಸಿದ್ರೆ ಅವ್ರು ಜಲ್ದಿ ಬರೋಂಗಿಲ್ಲ, ಉಪನ್ಯಾಸಕರು ನಮ್ಮಂಥವ್ರು ಭಾಷಣ ಮಾಡೋರು ಸ್ಟೇಜ್ ಮೇಲೆ ನಿಲ್ಲಿಸಿದ್ರೆ ನಾವು ಜಲ್ದಿ ಭಾಷಣ ಮಾಡೋದು ಬಿಡೋಂಗಿಲ್ಲ. ಅದು ರೂಢಿ ಬಿದ್ದಿರ್ತೈತಿ ನಮಗೆ 40 ನಿಮಿಷ 45 ನಿಮಿಷ ಈ ಪೀರಿಯಡ್ ಹೇಳ್ತಿರ್ತಿಲ್ಲ, ಹಂಗೆ ರೂಢಿನ ಜಗ್ತಾ ಇರ್ತೈತಿ. ಅದಕ್ಕೆ ಈಗ ಹೆಚ್ಚಿಗೆ ಮಾತಾಡೋದು ಬೇಡ. ಮತ್ತು ಯಾರಾದರೂ ಸರ್ ಮಾತಾಡ್ತಾರೆ ನೋಡೋಣ, ಇಲ್ಲಿವರೆಗೆ ಮಾತನಾಡಲು ಅವಕಾಶ ಮಾಡಿದ್ದೀರಿ ಅಂತ ನಮಗೆಲ್ಲರಿಗೂ ಅವರು ಮಾತಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾರೆ. ಗುರು ಹಾಗೂ ಶಿಷ್ಯರ ಬಾಂಧವ್ಯದ ಬಗ್ಗೆ ತಮ್ಮ ಮಾತಿನಲ್ಲೇ ತಿಳುವಳಿಕೆ ಹೇಳಿದಂತ ಲಕ್ಷ್ಮಣ್ ಸರ್ ಅವರಿಗೆ ಧನ್ಯವಾದಗಳು. ಇವಾಗ ತ್ರಿಶೂಲ್ ಸರ್ ಕಡೆಯಿಂದ ಒಂದೆರಡು ನುಡಿಗಳು. ಎಲ್ರಿಗೂ ನಮಸ್ಕಾರಗಳು. ಈ ಒಂದು ಶುಭ ಸಂಜೆಯಲ್ಲಿ ಇಂಥ ಒಂದು ಶಿಕ್ಷಕರಿಗೆ ನಮನ ಮಾಡುವ ಒಂದು ಕಾರ್ಯಕ್ರಮ ಇದು. ಮೊದಲಿಗೆ ವೇದಿಕೆ ಮೇಲಿರುವ ನಮ್ಮ ಸಂಸ್ಥೆ ಮುಖ್ಯಸ್ಥರಾದ ಲಕ್ಷ್ಮಣ್ ಸರ್ ಅವರಿಗೆ ನಮಸ್ಕಾರ, ಮತ್ತು ಉಳಿದೆಲ್ಲ ನನ್ನ ಶಿಕ್ಷಕ ಬಾಂಧವರಿಗೆ ನಮಸ್ಕಾರ. ನನಗೆ ಈಗ ಹೆಂಗೆ ಏನು ಅನಿಸ್ತಾ ಇದೆ ಅಂದರೆ, ನಾವು ನಿಮ್ಮ ಥರನೇ ವಿದ್ಯಾರ್ಥಿಗಳಾಗಿದ್ವಿ, ವಿದ್ಯಾರ್ಥಿಗಳಾಗಿತ್ತರೆಲ್ಲ ಪ್ರೋಗ್ರಾಮ್ನ ನಾವು ಹಮ್ಮಿಕೊಳ್ತಾ ಇದ್ವಿ. ಇವಾಗ ನಾವು ಅದನ್ನ ನೋಡೋ ಭಾಗ್ಯ ನಮಗೂ ಆಗಿದೆ. ನಿಮ್ಮಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ತುಂಬ ಒಳ್ಳೆ ಕಾರ್ಯಕ್ರಮನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದು ಅನಿಲ್ ಕಡೆಯಿಂದ ರೂಪುಗೊಳ್ತಾ ಇದೆ. ನನಗೆ ನಾವು ಸಣ್ಣ ವಯಸ್ಸಲ್ಲಿ ಅಂಗನವಾಡಿಗೆಲ್ಲ ಹೋಗ್ತಾ ಇದ್ವಿ, ಆ ಟೀಚರ್ಸ್ ಎಲ್ಲ ನಿನ್ಗೆ ನೆನಪು ಬಂದ್ಬಿಟ್ರಿ ಇವತ್ತು. ಸಣ್ಣ ವಯಸ್ಸಿಂದ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಯಾರ ಟೀಚರ್ಸ್ ಎಲ್ಲ ನೆನಪು ಮಾಡ್ತಿದ್ರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಗುರಿಗಳನ್ನ ನಾವು ಒಂದು ಈ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದನ್ನು ಫಸ್ಟ್ ಐಡೆಂಟಿಫಿಕೇಷನ್ ಮಾಡಿದವ್ರು ಯಾರು, ಅಂಥ ಗುರುಗಳು ಮೇನಾಗಿ ಬರ್ತಾರೆ ನಮಗೆ. ಈಗ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ ಅಂದ್ಬಿಟ್ಟು ನನ್ನಲ್ಲಿತ್ತು, ಅದನ್ನ ನನ್ನಲ್ಲಿ ಗುರುತಿಸಿದವ್ರು ಫಸ್ಟ್ ಮುಖ್ಯ ಆಗ್ತಾರೆ. ಅಂಥ ಗುರುಗಳು ನಮ್ಮ ದಾರಿಯಲ್ಲಿ ಬಂದಾಗ ನಮ್ಮ ಯಶಸ್ಸನ್ನು ನಾವು ಮಾಡೋದಕ್ಕೆ ತುಂಬ ಒಳ್ಳೇದ ಆಗುತ್ತೆ. ಅದೇ ರೀತಿ ನಿಮ್ಮ ಗುರಿಗಳನ್ನ ನಿಮ್ಮ ನೀವೇನು ಅಂದ್ಕೊಂಡಿದ್ರೆ ಅದನ್ನ ಯಶಸ್ವಿಗೊಳಿಸ್ಬೇಕು ಅಂದರೆ ಒಳ್ಳೆ ಗುರುಗಳು ನಿಮಗೂ ಸಿಕ್ಕಿದ್ದಾರೆ ಆಲ್ರೆಡಿ. ಅದನ್ನ ನೀವು ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಿಮ್ಮಲ್ಲಿರ್ತೈತೆ. ಆದಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಮ್ಮ ಗುರಿಗಳನ್ನ ಸಾಧನೆ ಮಾಡಿ. ಧನ್ಯವಾದ. ನಮ್ಮ ಸ್ಟೇಜ್ ಮೇಲೆ ಇದು 5ನೇ ಬಾರಿ ಹತ್ತೋದು, ಮೊನ್ನೆ ಒಂದು 4 ಇಲ್ಲ 5ನೇ ಸ್ಟೇಜ್ ಅಂದ್ರೆ ಹೊಟ್ಟೆ ಆಗೋದಿಲ್ಲ ಅವಾಗ. ಅಲ್ಲಿ ಇನ್ನೂ 1.5 ತಾಸು ನಿಂತು ಮಾತಾಡ್ತೇನೆ, ಅಂದ್ರೆ ಸ್ಟೇಜ್ ಮೇಲೆ ನಮ್ಗೆ ಇದನ್ನು ಗೊತ್ತಿಲ್ಲ. ಯಾಕಂದ್ರೆ ಮೊದಲಿಂದ ರುಡನಿಲ್ಲ, ಅದಕ್ಕೆ ನಂಗೆ ಸ್ಟೇಜ್ ಅಂದರೆ ಅಲ್ಲಿ ಆಗೋದಿಲ್ಲ. ಎಲ್ಲ ಶಿಕ್ಷಕರೊಂದರಿಗೂ ಧನ್ಯವಾದಗಳು. ನಮ್ಮ ಕಲಿಸಿದಂಥ ಟೀಚರ್ಸ್ಗಳಾಗಲಿ ಅಥವಾ ನಮ್ಮ ಗುರು ಹಿರಿಯರಾಗಲಿ ಅವರಿಗೆಲ್ಲರಿಗೂ ನೆನಪಿಸ್ಕೊಳ್ಳೋಂಥ ದಿನಗಳಿದೆ. ಅಷ್ಟು ಹೇಳಿ ನಮ್ಮ ಭಾಷಣ ಮುಗಿಸ್ತೀನಿ. ತಮ್ಮ ಅನಿಸಿಕೆ ಹೇಳಿದಂಥ ಮಂಜು ಸರ್ ಅವರು ಧನ್ಯವಾದಗಳು. ನಿಧಾನ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯ ಮೇಲೆ ಆಸೆ ನಡೆದ ಗುರುಂದ ನಡೆಸಿಕೊಳ್ಳಬೇಕಾಗಿ ಬಂದಿದ್ದೆ. ಎಲ್ಲರೂ
ಸರ್. ಅದ್ಭುತವಾಗಿ ಆಟವನ್ನು ವೀಕ್ಷಿಸುವಂತಹ ಎಲ್ಲ ಚಂದ ನೋಡಬಿಟ್ಟ ಶಿಕ್ಷಕರ ತೇಲಾಡುತ್ತಿದೆ ಬಾನಲ್ಲಿ ನೋಡಿ. ಉತ್ತಮವಾದ ಹೊಡೆತ ಅಸನ್ಮುಖಿ ಸರ್ ಅವರಿಂದ ಸರ್ವಿಸ್. ಮಂಜುನಾಥ್ ಸರ್ ಅವರಿಂದ ಉತ್ತಮವಾದ ಹೊಡೆತ. ಉತ್ತಮವಾದ ಸರಿ ಉತ್ತಮವಾದ ಬೇಡಿಕೆ ಉತ್ತಮವಾದ
ಉತ್ತಮವಾದ ಉತ್ತಮವಾದ ಸರ್ವಿಸ್ ಉತ್ತಮ ಬಿಜೆಪಿ ಅವರು ಹೇಳಿದ್ರು ಕೂಡ ಸ್ಟೇಜ್ ಕಡೆ ಬರಬೇಕಾಗಿ ನಂಬರ್ ಏನಂತೆ ಬಿಜೆಪಿ ಅಂಕಗಳು 14-16 ಉತ್ತಮ ಸರ್ವಿಸ್ ಪಾಲನ್ನು ಅಭಿಷೇಕ್ ಅವರು ಒಳಗಿತು ಎರಡು ಪಾಯಿಂಟ್ಗಳಿಂದ ಶಿಕ್ಷಕರು ಮುನ್ನಡೆ ಸಾಗುತ್ತಿದ್ದಾರೆ ಈ ಬಟನ್ ಕ್ಲಿಕ್ ಮಾಡ್ತೇನೆ ಸರ್ವರಕ್ಕೆ ಬಾಲು ಹೊರಗಡೆ ಹೋಗಿ ಬಿಟ್ಟಿದೆ ಹಸನ್ ಮುಖಿಸ್ತಾರ್ ಅವರಿಂದ ಉತ್ತಮವಾದ ಸರ್ವಿಸ್ ಆಗಲಿದೆ ತುಂಬಾ ಹೇಗಿದ್ರು ನೆಟ್ಟ ಸಾಮಾನ್ಯವಾದ ಉತ್ತಮವಾದ ಶಾಟ್ ಉತ್ತಮವಾದ ಹೊಡೆತ ಅತ್ಯುತ್ತಮವಾದ ಹೊಡೆತ ಅತ್ಯುತ್ತಮವಾದ ಹೊಡೆತ ಗೇಮ್ ಬಾಲ್ ಫುಟ್ಬಾಲ್
ಉತ್ತಮ ಸರ್. ಇರಬೇಕೆನ್ನುವ 10ನೇ ತರಗತಿ ಅಥವಾ ಪಿ ಯು ಸಿ ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.